ಕಲ್ಲು ಬಂಡೆಗಳ ಮೇಲೆ ಹತ್ಸಕ್ಕೆ ಮಜಾ ಈ ಗಾಡಿನ. ವ್ಯೂ ಪಾಯಿಂಟ್ ಎಲ್ಲ ಬಂದ್ ಆಗಿದೆ. ರೈಟ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ತಗೊಳಪ್ಪ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಸೊ ಡಿ ಡಿ ಹಿಲ್ಸ್ ಪಾರ್ಟ್ ಟೂ ಇದು. ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಸೊ ಇವಾಗ ಡಿ ಡಿ ಹಿಲ್ಸ್ ಎಂಟ್ರಿ ಆಗಿದ್ದೀವಿ ನೋಡಿ. ನಮ್ಮ ಗಾಡಿ ಇಲ್ಲಿದೆ, ಹೋಂಡಾ 200X ಅಂತ. ತುಂಬಾ ಸಾಕತ್ತಾಗಿದೆ, ಲೈಕ್ ಇಲ್ಲಿವರೆಗೂ ಪರ್ಫಾರ್ಮೆನ್ಸು ಈ ಗಾಡಿ ಇದಕ್ಕೆ ಓಕೆ. ಹಾರ್ನೆಟ್ ಇದ್ದಿದ್ದನ್ನ ಅಡ್ವೆಂಚರ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಎಲ್ಲ ಸಕ್ಕತ್ತಾಗಿದೆ. ಸೊ ಫಸ್ಟು ಬೆಟ್ಟ ಹತ್ಬಿಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ. ಮಳೆ ಹೊಡ್ಸ್ಕೊ ಬಂದಿದ್ದು ನೀವು ಪ್ರೀವಿಯಸ್ ವೀಡಿಯೋಲಿ ನೋಡಿರ್ತೀರ ಅನ್ಕೋತೀನಿ. ಲೈಟಾಗಿ ಮಳೆ ಹೊಡಿತಾ ಇತ್ತು, ಆಮೇಲೆ ಫುಲ್ಲು ರೋಡೆಲ್ಲ ಕೊಚ್ಚೆ ನೋಡಿ. ಯಾವ ರೇಂಜಿಗೆ ಗಲೀಜಾಗಿದೆ, ಪ್ಯಾಂಟು ಅಷ್ಟೇ ಫುಲ್ ಗಬ್ಬಿದೋಗ್ಬಿಟ್ಟಿದೆ, ಇಲ್ಲಂತೂ ಫುಲ್ಲು ಹಾರು ಹಾರು ಹೋಗ್ಬಿಟ್ಟಿದೆ. ಸೊ ಗಾಡಿ ಬಗ್ಗೆ ಗೊತ್ತಾಗಬೇಕು ಅಂದರೆ ಗಾಡಿ ಬಂದುಬಿಟ್ಟು ಟ್ವಿಸ್ಟ್ ಟ್ರಾಟಲ್ ಅದು. ಸೊ ಬೆಂಗಳೂರಲ್ಲಿ ಫಸ್ಟು ಇವರೇ ತೊಗೊಂಡಿರೋದು ಈ ಬೈಕ್ನ. ಸೊ ನಿಮ್ಗೇನಾದರೂ ಈ ಬೈಕ್ನ ಲಾಂಗ್ ರೈಡ್ ಏನಾದ್ರು ತೊಗೊಂಡು ಹೋಗಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟೋ ಒಂದು ಸೂಪರ್ ಬೈಕ್ಸ್ ಎಲ್ಲ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಹಾಂ ಹೌದು, ಮಿಸ್ಟರ್ 350 ಟ್ರಾವೆಲರ್. ಹಾಂ ಹೌದು. ಸೊ ಹೆಲ್ಮೆಟು, ಜಾಕೆಟು, ಕ್ಯಾಮ್ರಾ ಅವೆಲ್ಲ ನೋಡಿದ ತಕ್ಷಣನೇ ಕೇಳ್ತಾರೆ ನಿಮ್ಮದು ಚಾನೆಲ್ ಇದೆಯಾ ಅಂತ. ಪ್ಲೇಸ್ ನೋಡಿ, ಏನು ಸಾಕಾದಾಗೈತೆ. ಇಲ್ಲಿ ಮುಂದೆ ಯಾರಾದರೂ ನಮ್ಮ ಹುಡುಗರೇ ಇರಬೇಕು, ಫುಲ್ಲು ಕಾರ್ನರಿಂಗ್ಗೆ ಮಸ್ತಾಗಿರುತ್ತೆ ಮಾತು. ಸೊಯ್ 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 ಅಂತ. ಆದರೆ ಇವತ್ತು ಸ್ಪೀಡಾಗಿ ಹೋಗೋದು ಬೇಡ, ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಫುಲ್ ಕ್ರೇಜಿಯಾಗಿರುತ್ತೆ. ಓಹೋಹೋ, ಒಂದು ಲೇಕ್. ಈ ಲೇಕ್ನ ನೋಡಿದ್ದೀರಾ ನೀವು? ಡಿ ಡಿ ಹಿಲ್ಸಿಗೆ ಬಂದಾಗಿಲ್ಲಲ್ಲ, ನೋಡ್ಕೊಂಡು ಹೋಗಬೇಕು, ಸಾಕತ್ತಾಗೈತೆ. ಈ ಲೇಕು ಆ ಕಡೆಯಿಂದ ಎಂಟ್ರಿ ಇದೆ, ಈ ಕಡೆಯಿಂದನೂ ಎಂಟ್ರಿ ಇದೆ, ಲೈಕ್ ಇಲ್ಲೂ ಎಂಟ್ರಿ ಇದೆ. ಬನ್ನಿ ತೋರಿಸ್ತೀನಿ, ಆ ಕಾರ ತಗೋಣ ಬನ್ನಿ. ಇಲ್ಲಿ ಇಲ್ಲಿ ಬೇಡ. ನಿಂತ್ಕೊಂಡು ಓಡ್ಸೋಕ್ಕೆ ಸಖತ್ತಾಗೈತೆ, ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು 160 ಅಷ್ಟೇ. ಸೊ ಮುಚ್ಕೊಂಡು ನೋಡಿಕೊಂಡು ಇಳಿಸ್ಬೇಕು. ಎಲ್ಲೋಗಣ ಇವಾಗ, ಕಡೆ ಹಿಂದೋಗಲ್ಲಿ ನಿಲ್ಸೋಣ ಬಾ, ನಡಿ ತಿರುಗಿಸು. ಸೋಲೋ ಬಂದರೆ ಬೇಜಾರು ಇದೆ, ಖುಷಿನೂ ಇದೆ. ಬೇಜಾರು ಏನಪ್ಪ ಅಂದರೆ ಫೋಟೋ ತೆಗೆಯೋಕ್ಕೆ ಯಾರೂ ಇರಲ್ಲ. ಖುಷಿ ಏನಪ್ಪ ಅಂದರೆ ತಲೆ ತಿನ್ನೋಕ್ಕೂ ಯಾರಿರಲ್ಲ. ನೋಡಿ ಅಡ್ವೆಂಚರ್ ಇಟ್ಕೊಂಡ್ರೆ ಅದೇನೆ, ಎಲ್ಲಿ ಬೇಕಲ್ಲಿ. ಸೊ ಇಲ್ಲಿ ನೋಡಿ ಹೆಂಗೆ ನಿಂತಿದೆ ಬೈಕು, ಸಾಕತ್ತಾಗೈತೆ ಜಾಗ ಮಾತು. ಫೋಟೋಗೆ ಒಂದು ಎರಡು ಫೋಟೋ ಹಾಕ್ಕೊಳ್ಳೋಣ, ಬೇಕಾಯ್ತವೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗಿರಿ ಹಾಕೋದಕ್ಕೆ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿರಿ. ಇಂಥ ಚಿಕ್ಕ ಚಿಕ್ಕ ಫೋಟೋಗಳು, ಚಿಕ್ಕ ಚಿಕ್ಕ ರೀಲ್ಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ಸೊ ಪ್ಲೇಸ್ ಮಾತ್ರ ಸೂಪರಾಗೈತೆ, ಒಂದು ಫೋಟೋ ಹಿಡಿಯೋಕ್ಕೆ ಯಾರಾದರೂ ಸಿಕ್ಕಿದ್ದಿದ್ರೆ ಇನ್ನೂ ಸೂಪರಾಗಿರೋದು. ಸೊ ಪ್ಲೇಸಲ್ಲಿ ಇಲ್ಲಿ ಯಾರು ಇಲ್ದಿರೋದೇ ಒಂಥರ ಫುಲ್ ಮಜಾ ಅಂದರೆ. ವೀಕ್ ಡೇಸಲ್ಲಿ ಬಂದರೆ ಇದೇ ಖುಷಿ. ಅದೇ ನಾಳೆ ಬನ್ನಿ, ಸಟರ್ಡೆ ಜನ ತುಂಬ ತುಳುಕ್ತಾ ಇರ್ತಾರೆ. ಬನ್ನಿ, ಲೇಟ್ ಆಯಿತು, ಫೋಟೋ ತೆಗಿಯೋಕ್ಕಂತ ಒಬ್ಬರು ಸಿಗಲ್ಲ. ಸೊ ಅವ್ರು ಕೇಳ. ಸೊ ಇಲ್ಲೊಂದು ತಮ್ಮನೇಲಿ ಫೋಟೋಗೆ ಬೇಕಾಗಿತ್ತು, ಅದಕ್ಕೆ ಅವ್ರು ಕೇಳಿದೆ, ಏನು ಹೇಳ್ದಂಗೆ ಹಂಗೆ ಮಾಡಿಕೊಟ್ಬಿಟ್ರು. ಮಗನ ಸೋಲೋ ಬಂದರೆ ಇದೊಂದೇ ಬೇಜಾರು, ಲೈಕ್ ಯಾರು ಇರಲ್ಲ ಅಂತ. ಹೋಗ್ಬೋದು ಅಂದ್ಕೋತೀನಿ. ಫೋಟೋ ಚೆನ್ನಾಗಿ ಬರುತ್ತಾ ಇಲ್ಲಿ ನಿಲ್ಸು, ನಮ್ದೇ ನೋಡ್ಬೇಕು. ಕ್ರೇಜಿ ಕ್ರೇಜಿಯಾಗಿ ಫೋಟೋ ಬರುತ್ತದೆ. ಓಹೋಹೋ, ಮಗಂದು ಕಲ್ಲು ಬಂಡೆಗಳ ಮೇಲೆ ಹತ್ಸೋಕ್ಕೆ ಮಜಾ ಈ ಗಾಡಿನ. ನೋಡೋದಲ್ಲ ಲೇಕ್ ಹೆಂಗಿತ್ತು ಅಂತ, ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಹಾಕಿ ಬನ್ನಿ.
ಆಹಾ ಏನು ರೋಡ್ಸು ಏನು ರೋಡ್ಸು ಆಹಾ ಏನು ವ್ಯೂವು ಏನು ವ್ಯೂವು ಇಲ್ಲೆಲ್ಲ ಫೋಟೋ ತಗೊಂಡಿಲ್ಲ ಅಂದರೆ ಮಜಾನೇ ಸಿಗಲ್ಲ ಒಳ್ಳೆ ಫೋಟೋಸು ಮೊದಲು ನಾನೊಂದು ವರ್ಷದಿಂದನೋ ಎರಡು ವರ್ಷದಿಂದ ಬಂದಿದ್ದೆ ಅವಾಗ ಈ ಥರ ಇರಲಿಲ್ಲ ಡಿ ಡಿ ಹಿಲ್ಸು ಫುಲ್ಲು ಚೇಂಜ್ ಇತ್ತು ಲೈಕ್ ಈ ರೋಡೆಲ್ಲ ಇಷ್ಟೊಂದು ಚೆನ್ನಾಗಿ ಅಲ್ಲಿ ರೋಡಿತ್ತು ಲೈಕ್ ಈ ಟಾರ್ ಹಾಕ್ತಾಯಿದ್ವು ಅದಕ್ಕಿಂತ ಮುಂಚೆ ಎಲ್ಲ ಬಂದಾಗ ಟಾರ್ ಹಾಕಿದ್ದಿಲ್ಲ ಓ ಅಲ್ಲಿ ನೋಡ್ರಪ್ಪ ಅಲ್ಲಿ ಎದುರುಗಡೆಯಿಂದ ಏನು ಸಾಗದ ಕಾಣಿಸ್ತಾ ಇದೆ ಈ ಕಡೆ ರೋಟಲ್ಲಿ ನಾನು ಆ ಕಡೆಯಿಂದ ಎಷ್ಟೊಂದು ಸಲ ಬಂದಿದ್ದೆ ಈ ಕಡೆಯಿಂದ ಎಕ್ಸಿಟ್ ಆಗಿದೆ ಆಹಾ ಈ ಕಡೆಯಿಂದ ಎಂಟ್ರಿ ಆಗೋಕ್ಕೆ ಏನು ಮಸ್ತಾಗಿದೆ ನೋಡ್ರಿ ಓ ಬೆಟ್ಟ ಇಲ್ಲಿ ಗಾಡಿ ಆಹಾ ತುಂಬಾ ಮಸ್ತಾಗಿದೆ ಇಲ್ಲಿ ನೋಡ್ರಪ್ಪ ಇಲ್ಲಿ ಏನು ಸಾಗದಾಗೈತೆ ಇಲ್ಲಿ ಅದೇ ಸ್ಟೋಟು ಫುಲ್ ಅಕ್ಕಪಕ್ಕ ಎಲ್ಲ ಫುಲ್ ಫಾರೆಸ್ಟು ಡಿ ಡಿ ಹಿಲ್ಸಲ್ಲಿ ಚಿರತೆ ಗಿರ್ತೆ ಎಲ್ಲ ಲೆಪಾರ್ಡ್ ಎಲ್ಲ ಇದೆ ಅಂದ್ಕೊಂಡು ಕೇಳಿದ್ದೀನಿ ಇನ್ನೂ ಗೊತ್ತಿಲ್ಲ ಕೋತಿಗಳಂತ ತುಂಬಾ ಸಿಕ್ಕಿದೆ ತಿರುವಿದೆ ನಿಧಾನವಾಗಿ ಚಲಿಸಿ ಎಲ್ಲ ಘಾಟ್ ಸೆಕ್ಷನಲ್ಲಿ ಇದನ್ನು ಹಾಕೇ ಇರ್ತಾರೆ ಅದು ನಮ್ಮ ಜನ ಕೇಳಲ್ಲ ಹುಷಾರಾಗಿ ಹೋಗಿ ಅಂತ ಹಾಕಿರ್ತಾರೆ ಸಾಕಾಗೈತೆ ರೋಡು ಮಗಂದು ಗಾಡಿ ಸ್ಪೀಡಾಗಿ ಹೋಗಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಹೋಗು ನಾನೇನೇನೋ ಅಂದ್ಕೊ ಬಂದಿದ್ದೆ ಗಾಡಿ ಸ್ಪೀಡಾಗಿ ಹೋಗಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಓ ಇದಂಗೆ ಓ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಜೈ ಆಂಜನೇಯ ಅದಕ್ಕೆ ಕೋತಿಗಳು ಜಾಸ್ತಿ ಇತ್ತು ಒಂದು ಮೀಟಪ್ ಮಾಡಬೇಕು ಆವಾಗ ಇಂಥ ಪ್ಲೇಸಲ್ಲಿ ಬೈಕರ್ಸ್ ಜೊತೆ ಬರಬೇಕು ಅದರಲ್ಲಿ ಮಜಾ ಅಂದರೆ ನೋಡೋಣ ಯಾವುದಾದ್ರು ಲೆಪಾರ್ಡ್ ಗಿಪಾರ್ಡ್ ಸ್ಪಾಟ್ ಗೇಟ್ ಆಯಿತು ಅಂದರೆ ಮಸ್ತ್ ಮಜಾ ನಿಮಗೂ ತೋರಿಸ್ತೀನಿ ಬನ್ನಿ ಡಿ ಡಿ ಹಿಲ್ಸ್ ನೋಡ್ಕೊಂಡು ಹೋಗಿರೋಂತೆ ಚಿರತೆ ಸಿಕ್ಕೋದು ಸಿಗ್ಬೋದು ಓ ಇದು ಎಂಟ್ರೆನ್ಸ್ಗೆ ಇದ್ಕೊಡ್ಬೇಕು ಅನ್ಕೋತೀನಿ ಏನಾಗ್ತದೆ ತೂಪ ಇಸ್ಕೋತಾರೆ ವ್ಯೂ ಪಾಯಿಂಟ್ ಎಲ್ಲ ಬಂದಾಗಿದೆ ವ್ಯೂ ಪಾಯಿಂಟ್ ಬಂದಾಗ ಹೋಗಿದ್ಯಾ ಸುಮ್ಮನೆ ಹೋಗಿ ಓಡಾಡ್ಕೊಂಡು ಬರ್ಬೋದು ಅಷ್ಟೇ ಸರ್ ಹೌದಾ ಏನು ಸರ್ ಮೂರು ತಿಂಗಳಲ್ಲೇ ಒಂದು 15 ಜನ ಬಿದ್ದು ಕೈ ಕಾಲು ಮುರ್ಕೊಂಡು ಸತ್ತೋಗಿ ಈ ಥರ ಮಾಡ್ಕೊಂಡ್ರೆ ಹೌದಾ ಅಯ್ಯೋ ಓಹೋ ಅದಕ್ಕೆ ಕೆಳಗಡೆ ಯಾರು ಇರಲಿಲ್ಲ ಬರೀ ದೇವಸ್ಥಾನ ಅಷ್ಟೇನೆ ಇವಾಗ ವ್ಯೂ ಪಾಯಿಂಟ್ ಏನೂ ಇಲ್ಲ ಬೇರೆ ಎಲ್ಲ ಅದು ಶಿವಗಂಗೆ ಎಲ್ಲ ಬೈಕು ನಿಲ್ಸೋದಕ್ಕೆ ಯಾವುದಾದ್ರು ಫೋಟೋಗೆ ಇಲ್ವಾ ಹೊಸ ಗಾಡಿ ತಗೊಂಡಿದ್ದೆ ಅದಕ್ಕೇನೆ ಹೌದಾ ಹೌದಾ ಹೋಗ್ಲಿ ಬಿಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಓ ಇವಾಗ ಡಿ ಡಿ ಹಿಲ್ಸ್ ಘಾಟ್ ಸೆಕ್ಷನ್ ಶುರು ಮಜಾ ಮಾಡಿರಿ ಇವಾಗಿಂದ ಕರ್ವ್ಸ್ಗಳನ್ನ ನೋಡೋದು ಅಲ್ಲಿ ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ರ ಲೈಕ್ ಜನ ಹೋಗಿ ಬಿದ್ದು ವ್ಯೂ ಪಾಯಿಂಟ್ಗಳೆಲ್ಲ ಮುಚ್ತಾ ಇದ್ದಾರಂತೆ ಬೇಕೇನ್ರಪ್ಪ ಇವೆಲ್ಲ ನಿಮಗೆ ಹೋಗ್ತಿರಂತೆ ತುಂಬ ಓವರಾಗೆಲ್ಲ ವೀಡಿಯೋಗಳು ಫೋಟೋಗಳು ತೊಗೊಳಕ್ಕೆ ಹೋಗಿ ಯಾಕೆ ಬೇಕು ನೋಡಿ ಈಗ ಎಷ್ಟೊಂದು ಜನ ನೋಡೋಕ್ಕೆ ವ್ಯೂ ಪಾಯಿಂಟ್ಗಳೇ ಇರಲ್ಲ ನೋಡದೆ ಅದು ಏನು ಮಾಡ್ತಾರೆ ಹೇಳಿ ನಾವುಗಳೇನು ನೋಡಿದ್ದೀವಿ ಓಕೆ ಈಗ ನೆಕ್ಸ್ಟ್ ಬರೋರು ಯಾರಾದರೂ ನೋಡಿಲ್ಲ ಅಂದರೆ ನೋಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಹೇಳಿ ನಮ್ಮ ಜನಕ್ಕೆ ಹೇಳೋಕ್ಕೆ ಆಗಲ್ಲ ಓಹೋ ಹೋ ಹೋ ಇಲ್ಲಿಂದ ನೋಡ್ರಪ್ಪ ನಿಮಗೆ ವ್ಯೂ ಏನು ಸೈಕಾಗೈತೆ ಅಂತ ಕಾತ ಆಗಿದೆ ಸೇಮು ನಮ್ಮ ಚಿಕ್ಕಮಗಳೂರಲ್ಲಿ ಮುಳಿಯಂಗಿರಿ ಇದೆಯಲ್ಲ ಆ ಫೀಲೇ ಇದೆ ಬಟ್ ಮುಳಿಯಂಗಿರಿ ನೆಕ್ಸ್ಟ್ ಲೆವೆಲ್ಲು ಹೋಗೋಕ್ಕಾಗಿಲ್ಲ ಅಂದರೆ ಈ ಪ್ಲೇಸ್ಗೆ ಹೋಗ್ಬೋದು ಇಲ್ಲೂ ಒಳ್ಳೆ ವ್ಯೂ ಸಿಗುತ್ತೆ ನನ್ನ ಪ್ರಕಾರ ಇಲ್ಲಿ ನಿಲ್ಸಿದ್ರೆ ಕಾಣಿಸುತ್ತೆ ಅನ್ಕೋತೀನಿ ಕಾಣಿಸ್ತಾ ಇದೆ ನೋಡಿ ಲೇಕು ಅಲ್ಲಿಂದನೇ ಬಂದಿದ್ದೀವಾಗ ಅಲ್ಲೇ ಬೈಕ್ ನಿಲ್ಲಿಸಿ ಫೋಟೋ ತೊಗೊಂಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ದೇವಸ್ಥಾನಕ್ಕೆ ದಾರಿ ಮಗಂದು ಹಿಂದೆಗಡೆ ಹೋದರೆ ದೇವಸ್ಥಾನ ಸೊ ನೋಡ್ಬೋದು ನೀವು ಆಮೇಲೆ ತೋರಿಸ್ತೀನಿ ಹೋಗಿ ಬಂದು ಈ ಕಡೆ ಹೋದರೆ ವ್ಯೂ ಪಾಯಿಂಟ್ ಲೈಕ್ ಏನಾದರೂ ಸಿಗ್ಬೋದೇನೋ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಹಿಂಗೆ ಫೋಟೋ ತೆಗಿತಾ ಇದ್ದೆ ಇಲ್ಲಿಂದ ಬೈಕ್ ಸಾಕಾಗ್ತಾ ಕಾಣಿಸ್ತಾ ಇತ್ತು ಸೊ ನಿಮಗೂ ಹಂಗೆ ತೋರಿಸೋಣ ಅಂತ ಆನ್ ಮಾಡಿದೆ ಕ್ಯಾಮ್ರಾನ ಫೋಟೋಸ್ ಮತ್ತು ಮಸ್ತಾಗಿ ಬಂದಿದೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಲಿಂಕು ಡಿಸ್ಕ್ರಿಪ್ಷನ್ಲಿ ಇರುತ್ತೆ ನೋಡಿ ಏನು ಸಾಕಾಗ್ತಾ ಕಾಣಿಸ್ತಾ ಇದೆ ಗಾಡಿ ಆನಲ್ಲಿ ಇಟ್ಟಿದ್ದ ಛೇ
ಲೈಕ್ ಇದ್ರ ಮೇಲೆ ಹತ್ತಿಸ್ಬೋದಲ್ವಾ? ಓಯ್ ಹತ್ಸೋಕ್ಕಾಗಲ್ದೇ ಇಲ್ಲ ಅನ್ಕೋತೀನಿ. ಇಲ್ಲಿ ನೋಡಿ ಏನು ಸಖತ್ ಹೊಟ್ಟಿದೆ. ಇಂಥ ಜಾಗದಲ್ಲಿ ಸ್ಟೇ ಆಗಿಬಿಡ್ಬೇಕು ಗೊತ್ತು, ಲೈಕ್ ಐ ಬಿ ಗಿಬಿ ಮಾಡಿಕೊಂಡು. ಈಗ ಅವ್ರು ಮೋಸ್ಟ್ಲಿ ಒಂದು ಕಾರ್ ಹೋಯ್ತಲ್ಲ ಗಂಡ ಹೆಂಡ್ತಿ, ಮೋಸ್ಟ್ಲಿ ಅವರು ಅದೇ ಮಾಡಿರ್ಬೇಕು ಅನ್ಕೋತೀನಿ. ಪಬ್ಲಿಕ್ ನೋ ಎಂಟ್ರಿ. ಓ ಡಿಪಾರ್ಟ್ಮೆಂಟ್ ಹೌದು. ಓ ಇಲ್ಲಿಂದ ನೋಡ್ರಿ ಏನು ಸಾಕಾದಾಗ ಕಾಣಿಸ್ತಾ ಇದೆ. ವ್ಯೂಸ್ ಅಂತೂ ಹೊರ್ತಿದೆ. ಇವತ್ತು ಬಂದಿದ್ದಲ್ಲಿ ಬಿಸಿಲು ಆ ಥರ ಎಲ್ಲ ಏನೂ ಇಲ್ಲ, ಒಳ್ಳೆ ವ್ಯೂ ಮಾತು ನೋಡಿ, ಕ್ರೇಜಿ. ಎಲ್ಲಾದರೂ ಬನ್ನಿ, ಹೆಂಗಾದರೂ ಬನ್ನಿ, ಏನಾದರೂ ಮಾಡಿರಿ, ಪ್ಲಾಸ್ಟಿಕ್ಗಳು ಬಿಸಾಕೋಕೆ ಹೋಗ್ಬಿಡಿ. ನೀವೇನೇ ತಿಂದೂ ಹಂಗೆ ಎತ್ಕೊಂಡು ಹೋಗ್ಬಿಡಿ. ಅಲ್ಲಿ ನೋಡಿ ಅಲ್ಲಿ ಏನು ಬಿಸಾಕಿದ್ದೀರ ಯಪ್ಪ. ಪ್ಲೇಸಸ್ಗೆ ಬರಬೇಕು ಅಂದ್ರೆ ಬೇಜಾರಾಗೋಗುತ್ತೆ. ಗಾಡಿ ಇಲ್ಲೇ ಇರಲಿ ಸೇಫಾಗಿ. ಇದೊಂದು ವ್ಯೂ ಪಾಯಿಂಟ್ ಇದೆ. ಓಹೋ ಸಾಕಾದಾಗಿದೆ, ಕ್ರೇಜಿ. ಇಲ್ಲಿಂದ ನಾವು ಬಂದಿದ್ದೆಲ್ಲ ಕಾಣಿಸುತ್ತೆ. ಲೈಕ್ ಅಲ್ಲಿ ನೋಡಿ ಕರ್ವು ಇಲ್ಲ, ಇಲ್ಲಿ ಡ್ರೋನ್ ಹಾರಿಸ್ಬೇಕು, ಸಖತ್ತಾಗಿರುತ್ತೆ. ಡಿ ಡಿ ಇಲ್ಸಲ್ಲಿ ಡ್ರೋನ್ ಹಾರಿಸ್ಬೇಕು, ಒಳ್ಳೆ ಮಜಾ ಅಂದರೆ ಅದೇನೆ. ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡು ಲೈವಲ್ಲಿ ಎಲ್ಲ ಬಂದು ಫುಲ್ಲು ಮಜಾ ಇತ್ತು. ನಮ್ಮ ಟ್ರಾಟಲು ಮಧು ಅವರು ಎಲ್ಲರೂ ಬಂದಿದ್ದು. ಸೊ ಅವ್ರ ಜೊತೆ ಎಲ್ಲ ಒಂಚೂರು ಲೈವ್ ಬಂದು ಹಂಗೆ ಎಲ್ಲರಿಗೂ ಒಂದು ಹಾಯ್, ಸುಮ್ಮನೆ ವ್ಯೂ ತೋರ್ಸೋಣ ಅಂತ ಬಂದೆ ಲೈವ್ಗೆ. ಹಂಗೆ ಎಲ್ಲ ಸಿಕ್ಕಿದ್ವಿ. ಇನ್ನು ಸೊ ನೋಡೋದಲ್ಲ, ಪೂಜೆ ಆಗ್ತಾಯಿತ್ತು. ಲೈಕ್ ಜಾಸ್ತಿ ವೀಡಿಯೋ ವೀಡಿಯೋಗೆ ಬಿಡ್ತಾರೋ ಬಿಡೋದು, ಆಮೇಲೆ ಹಿಡ್ಕೊಂಡು ಆಫ್ ಮಾಡು ಅಂತೆಲ್ಲ ಹೇಳಿಬಿಟ್ರೆ, ಅದಕ್ಕೇ ಆಫ್ ಮಾಡಿದೆ. ಸೊ ದರ್ಶನ ಎಲ್ಲ ಮುಗೀತು, ಬನ್ನಿ ತೋರಿಸ್ತೀನಿ ನೆಕ್ಸ್ಟು ಇಲ್ಲೇ ಏನೇನಿದೆ ಟೆಂಪಲಲ್ಲಿ ಅಂತ. ಇಲ್ಲೊಂದು ಕಲ್ಯಾಣಿ ಇದೆ ಮಗಂದು, ಅಲ್ಲೂ ಫುಲ್ ಪಾಚಿ ಕಟ್ಬಿಟ್ಟೈತೆ. ಓಹೋ ಓಹೋ ಮುಗೀತು, ಶೂ ಹಾಕ್ಕೊಂಡು ಓಡೋದೇನೆ. ಇಲ್ಲಿ ಚಪ್ಪಲಿ ಬಿಡೋ ಜಾಗದಿಂದ ಈ ಕಡೆಗೆ ಬಂದ್ವೆ. ಒಂದು ಇದಿದೆ ಲೈಕ್ ವ್ಯೂ ಪಾಯಿಂಟ್ ಅಲ್ಲ. ಓಹೋ ಅಬ್ಬಾ ಏನು ಗುರು ಇದು, ಸಾಕಾದಾಗ ಕಾಣಿಸ್ತೈತಿ ಇಲ್ಲಿಂದ. ಬಸ್ ನಮಸ್ಕಾರ. ಮೋಡ ಎಲ್ಲ ಹೊಂಟೋಗಿದೆ ಗುರು, ಆದಷ್ಟು ಬೇಗ ಜೂಟ ಆಗಬೇಕು. ನೋಡ್ರಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಸೊ ನೋಡಿ ಚಪ್ಪಲಿ ಲೆಫ್ಟಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಬಿಡೋ ಕಡೆ ರೈಟಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನಾವು ಹೋಗಿದ್ದು ರೂಟ್ ಆವಾಗಲೇ ತೋರಿಸೋದಲ್ಲ ಅಲ್ಲಿ. ಸೊ ಅದು ರೂಟು ಆ ಕಡೆಯಿಂದ. ಓಹ್ ಸಾಕಾದಾಗಿದೆ, ಅಲ್ಲೇಕು ಅಲ್ಲೊಂದಿದೆ. ಆಯ್ ಅದು ಬೇರೆದೇ, ಅದು ಅದು ಬೇರೆ ಕೆರೆ, ಅದು ಅದು ಪೊಲೀಸ್ ಕ್ವಾರ್ಟರ್ ಸ್ವಲ್ಪ ಬೀದಿಗಲ್ಲಿ. ಓ ಸಾಕಾದ ಕಾಣಿಸ್ತೈತಿ ಇಲ್ಲಿ, ನಾನು ಕೂಡ ಹಾಕೊಳ್ಳೋಣ. ಓ ಅಲ್ಲಿಂದೇನು ವ್ಯೂ ಪಾಯಿಂಟ್ ಇದೆಯಾ, ಬನ್ನಿ ನೋಡೋಣ. ಅಲ್ಲೊಂದೇನೋ ವ್ಯೂ ಪಾಯಿಂಟ್ ಇದ್ದಂಗೆ ಐತೆ, ಮಗನ ಸಿಗೋ ಕಡೆ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ಬೇಕಂತೆ. ಓ ತಗೊಳಪ್ಪ, ಈ ಕಡೆ ಕದ ಒಂದು ಕಾಣಿಸುತ್ತೆ ಇವಾಗ, ಇದು ಸಾಕಾದ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಈ ಜಾಗನೂ. ಓಹೋ ಏ ಯಾರನ್ನ ಜೊತೆ ಕರ್ಕೊಬರ್ಬೇಕು ಗುರು ಒಂದು ಫೋಟೋ ಗಿಡ ತೆಗ್ಸೋಕ್ಕೆ, ನಮ್ಮ ಫೋಟೋಗಳು ನಾವೇ ತೆಗಿಬೇಕು ಅಂದ್ರೆ ವೀಕ್ ಅಷ್ಟ. ಒಂದು ಅಬ್ಸರ್ವ್ ಮಾಡಿ, ಡಿ ಡಿ ಹಿಲ್ಸಲ್ಲಿ ಎಷ್ಟು ಆಂಜನೇಯನ್ ಟೆಂಪಲ್ಗಳಿದೆ. ವೀರಾಂಜನೇಯ ಟೆಂಪಲ್, ವೀರಾಂಜನೇಯ ಟೆಂಪಲ್ ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ತುಂಬ ಸಿಗ್ತದೆ. ನನಗೆ ಒಂದು ಮೂರಿಂದ ನಾಲ್ಕೇನೋ ನೋಡಿದೆ. ಜೈ ಆಂಜನೇಯ, ಗಾಡಿ ಫುಲ್ ಹೀಟ್ ಆಗ್ಬಿಟೈತೆ. ಸೊ ಡಿ ಡಿ ಹಿಲ್ಸ್ ಬಾಯ್ ಬಾಯ್, ಮತ್ತೊಮ್ಮೆ ಬರ್ತೀನಿ ಬುಲೆಟಲ್ಲಿ. ನೋಡೋದಲ್ಲ ಇವಾಗ ಡಿ ಡಿ ಹಿಲ್ಸ್ ಹೆಂಗಿತ್ತು ಅಂತ. ವೀಡಿಯೋ ಇಷ್ಟ ಆಗಿದೆ ಒಂದು ಹಂಗೆ ಲೈಕ್ ಹಾಕಿ, ಆಮೇಲೆ ತುಂಬ ಇಷ್ಟ ಆಗಿದೆ ಒಂದು ಕಮೆಂಟ್ ಹಾಕಿ, ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ, ಸೇಫ್ ಆಗಿರಿ, ಬಾಯ್ ಬಾಯ್.